ಬರುವಾಗ ಒಂಟಿ, ಹೋಗುವಾಗ ಒಂಟಿ. ಬರುವಾಗ ನಾವು ಅತ್ತು ಎಲ್ಲರನ್ನೂ ನಗಿಸುತ್ತೇವೆ, ಹೋಗುವಾಗ ಇತರರು ಅತ್ತು ನಾವು ನೆಮ್ಮದಿಯಾಗಿ ಹೋಗುತ್ತೇವೆ. ಬಂದು ಹೋಗುವ ಮಧ್ಯೆ ಹಲವಾರು ಕಷ್ಟ ಸುಖಗಳಿಂದ ಇತರರು ನಮ್ಮನ್ನು ಅಳಿಸಿ ನಗಿಸಿ ನೋಡುತ್ತಿರಬೇಕಾದರೆ ನಮ್ಮ ಜೀವನದ ನಿಜವಾದ ನೆಮ್ಮದಿ ಸಿಗುವುದು ಇತರರಿಂದ ಅಲ್ಲ ಎಂಬುದು ಅರಿವಾಗುತ್ತದೆ. ಜನರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದು ಅವರ ಕರ್ಮ, ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ನಿಮ್ಮ ಧರ್ಮ. ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪನೇ ಬರೋದಿಲ್ಲ. ಏಕೆಂದರೆ ಅವರು ತಮ್ಮ ಕೋಪವನ್ನು ಪ್ರತಿ ತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡುತ್ತಾರೆ. ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಕೆಟ್ಟತನಗಳಿಗಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ನಿಮ್ಮ ಕೋಪಕ್ಕೆ ನೀವು ಶಿಕ್ಷಿಸುವುದಿಲ್ಲ, ನಿಮ್ಮ ಕೋಪವು ನಿಮ್ಮನ್ನು ಶಿಕ್ಷಿಸುತ್ತದೆ. ಎಲ್ಲರೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ. ನಾನು ನನ್ನದು ಎಂಬುದು ಸ್ವಾರ್ಥ. ನಿನಗೆ ನಾನಿದ್ದೇನೆ ಎನ್ನುವುದು ಶುದ್ಧ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ತಡವಾಗಿ ಸಿಗುವ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ. ಇದೇ ರೀತಿಯ ಮನಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.